ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ. ಬಿಡಿಯತ್ತೆ, ಎಲ್ಲಿಗೆ ತಗೊಂಡು ಹೋಗ್ತಾ ಇದೀರಾ? ಏನಾಗಿದೆ ನಿಮ್ಗೆ ಅಂತ? ಮೋಸ ಕಣೋ, ಮೋಸ ಆಗಿದೆ ನನಗೆ. ಇವರೆಲ್ಲ ಸೇರ್ಕೊಂಡು ಮೋಸ ಮಾಡಿದಾರೆ ನನಗೆ. ಇವರ ಅಳಿಯ ಕೃಷ್ಣ 25 ಲಕ್ಷ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದ ನನಗೆ. ಅದಕ್ಕೆ ಈ ಮದುವೆಗೆ ಒಪ್ಪಿಕೊಂಡಿದ್ದೆ ನಾನು. ಆ ಕಡೆಯಿಂದ ಹಣ ಕೊಟ್ಟು ಈ ಕಡೆಯಿಂದ ಗೌರಿನ ಅಜ್ಜಿನೂ ಬಿಟ್ಟು ಕಳ್ತನ ಮಾಡ್ಸಿದ್ರಲ್ಲ, ನಿಮ್ದು ಒಂದು ಜನ್ಮನೇನ್ರಿ. ಮೌ ಸುಶೀಲಮ್ಮ, ಸಾಕು ಸುಮ್ಕಿರು. ನಮ್ಮ ಅಣ್ಣಯ್ಯ ಈ ಮದುವೆ ನಡಿಬೇಕು ಅಂತ ನೀನ್ ಏನ್ ಕೇಳಿದ್ರು ಕೊಡ್ತೀನಿ ಅಂತ ಹೇಳಿದ್ದ. ನೀನ್ ಅದನ್ನೇ ಬಂಡವಾಳ ಮಾಡ್ಕೊಂಡು ಒಂದಲ್ಲ ಏಳ್ದಲ್ಲ 25 ಲಕ್ಷ ಪೀಕ್ಸಿದ್ಯಾ. ಇನ್ನ ನಿಂದೆಂತ ಜನ್ಮ ಇರ್ಬೇಕು? ಅದು ನಮ್ಮಅಪ್ಪನ ಮನೆಗೆ ಸೇರಿದ ಕಾಸು, ನಿಂತವ ಇರಬಾರ್ದು ಅಂತ ನಾವು ಅದನ್ನ ತಕೊಂಡಿರ್ತೀವಿ ಹೊರತು ಅದನ್ನ ಕಳ್ತನ ಏನು ಮಾಡಿಲ್ಲ. ಕೇಳಿದ್ಯಾ ನೋಬಿ, ಕೇಳಿದ್ಯಾ ಇವ್ರ ಮಾತನ್ನ? ಮಾಡೋದ್ ಅನಾಚಾರ ಮನೆ ಮುಂದೆ ಬೃಂದಾವನ ಅಂತೆ. ಎಂತೆಂತ ಜನ ಇದಾರೆ ನೋಡು ಈ ಮನೆಯಲ್ಲಿ. ಇಂತ ಮನೆ ಹೆಣ್ಣ ನಮ್ಮನೆ ಕರ್ಕೊಂಡ್ರೆ ರಾತ್ರಿ ಮಲಗಿರುವಾಗ ತಲೆ ಮೇಲೆ ಗುಂಡ್ಕಲ್ಲು ಹಾಕ್ಬಿಡ್ತಾಳೆ. ಏನತ್ತೆ ದುಡ್ಡನಾಸೆಗೆ ನನ್ನನ್ನು ಮಾರ್ಕೊಂಡ್ಬಿಟ್ರ ನೀವು? ಇದನ್ನ ತಡೆಯೋದಕ್ಕೆ ನಿಮ್ಗೆ ಯಾವ ಹಕ್ಕು ಇಲ್ಲ. ಸುಶೀಲ್ ಅವರೇ ನೋಡಿ, ಅಳಿಯಂದ್ರು ನಿಮಗೆ ಹಣ ಕೊಟ್ಟು ಈ ಮದುವೆಗೆ ಒಪ್ಪಿಸಿದ್ದಾರೆ ಅನ್ನೋ ವಿಷಯ ನಮಗೆ ಯಾರಿಗೂ ಖಂಡಿತ ಗೊತ್ತಿರಲಿಲ್ಲ. ಹಾಗೆ ಗೌರಿ ಹಣನ ವಾಪಸ್ ತಗೊಂಡಿರೋ ವಿಷಯನೂ ನಮಗೆ ಗೊತ್ತಿಲ್ಲ. ನೀವು ಹಣ ತಗೊಂಡಾಗ ಸುಮ್ಮನೆ ಇದ್ದರು, ಈಗ ಮದುವೆ ಇಲ್ಲ ಮುಗಿದ ಮೇಲೆ ಹಣ ಕಳೆದೋಗಿದೆ ಅಂತ ಬಂದು ಹೇಳ್ತಿದ್ದೀರಲ್ಲ. ಯಾರೋ ಮಾಡಿದ ತಪ್ಪಿಗೆ ಇವರ ಶಿಕ್ಷೆ ಕೊಡೋದು ಸರಿನಾ ಹೇಳಿ? ಈ ತಪ್ಪಲ್ವಾ? ನನಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ಹಣ ಬೇಕೇ ಬೇಕು ಈಗ. ಹಾ ಅಭಿ, ನನ್ನ ಜೊತೆ ನೀನೇನಾದ್ರು ಬರಲಿಲ್ಲ ಅಂತಂದ್ರೆ ನನ್ನ ಹೆಣ ಬಿದ್ದಿರುತ್ತೆ ಮನೆ ಬಗಲಿ, ಅದನ್ನ ದಾಟ್ಕೊಂಡು ಹೋಗಿ ನೀವಿಬ್ರು ಸಂಸಾರ ಮಾಡಿ. ಹ್ಮ್ ಲೇಡಿ ಜೇಮ್ಸ್ ಬಾಂಡ್, ನೀನು ಗೌರಿನು ಸೇರಿ ತಾನೇ ದುಡ್ಡು ಕದ್ದಿರೋದು. ದುಡ್ಡು ಕೊಡೋವರೆಗೂ ಯಾವ ಪ್ರಸ್ತಾನೂ ಇಲ್ಲ, ಗೊತ್ತಾಯ್ತಾ? ಏನೋ ಮುಖ ನೋಡ್ತಾ ನಿಂತಿದ್ಯಾ? ಬಾ ಹೋಗೋಣ. ಅಯ್ಯ ನಿನ್ನ ಬಾರೋ. ಏಯ್ ಬಾರೋ ಲಾ. ಹಾಳು ಮಾಡಿಲ್ಲ, ನಾವು ನಿಮ್ಮ ಮೇಲಿಟ್ಟಿದ್ದ ಭರವಸೆ ನಂಬಿಕೆ ಎಲ್ಲದನ್ನೂ ಕಳ್ಕೊಂಡಿದ್ದೀರಾ. ನಿಜ ಹೇಳಬೇಕು ಅಂದ್ರೆ ನನಗೆ ನಿಮ್ಮ ಮುಖ ನೋಡೋಕ್ಕೂ ಆಸೆ ಆಗ್ತಾಯಿಲ್ಲ. ನೋಡಿ, ನಮ್ಮ ಮನೆಯವ್ರಿಗೆಲ್ಲ ನೀವೇ ಸ್ವಲ್ಪ ಸ್ವಲ್ಪ ವಿಷ ಕೊಟ್ಟು ಸಾಯಿಸ್ಬಿಡಿ, ಇಲ್ಲದೇ ಇದ್ರೆ ನಮ್ಮ ಮನೆ ಹೊಸರು ತುಳಿದೆ
ಎಲ್ಲಾದರೂ ದೂರ ಇದ್ಬಿಡಿ.